ಇನ್ನೊಂದ್ಸಲ ಆಗ್ಬೇಕಂತ ನಮ್ದೆಲ್ಲ ಆಸೆ ಐತಿ. ಅಭಿವೃದ್ಧಿ ಕೆಲಸ ಆಗಿದೆ. 5 ವರ್ಷದಲ್ಲಿ ಒಂದ್ 2-3 ಕೋಟಿ ರೂಪಾಯಿ ಅನುದಾನ ತಂದಾರ. ಏನ್ ಮಾಡೋದು ಆಸೆ ಐತ್ರಿ ನಮ್ಗೆ. ಕೇಳಿದ್ರೆ ಯಾವ್ದು ಇಲ್ಲ ಅಂತಿಲ್ಲ. ಒಂದು ಒಳ್ಳೆ ಮಾದರಿ ರಸ್ತೆ ಮಾಡ್ಕೊಟ್ಟಾರ. ಈ ರಸ್ತೆ ನೋಡಿ ಇಡೀ ತಾಲೂಕಿನವರು ಮೆಚ್ಚಾರ. ಒಂದು ಲೋಪ ಎಲ್ಲ ಹೇಳ 15-20 ಸರ್ಲಿಲ್ಲೇ ಬರ್ಬೋದು. ಸಲ ಜಾಸ್ತಿ ಅನುದಾನ ತೊಗೊಂಡಾರ. 5 ಲಕ್ಷ 10 ಲಕ್ಷ ತರ ಈ ತರ ಸಮುದಾಯ ಭವನ ಹಾಕೊಟ್ಟಾರ. ಶಿಕ್ಷಣಕ್ಕೆ ಸಾಕಷ್ಟು ಓದ್ ಕೊಟ್ಟಾರ. ಅವ್ರ ಫೌಂಡೇಶನ್ ಇದ್ದಿಂದ ನಿರಂತರವಾಗಿದ್ದು ಇದು 10-15 ವರ್ಷದಿಂದ ನಡ್ಕೊಂಡು ಬಂದಾಯ್ತಿದ್ದು. ಮತ್ತೆ ಈ ಹೊಸದಾಗಿ ಒಂದು 8 ಆಂಬುಲೆನ್ಸ್ ಬಿಡುಗಡೆ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಸರ್. ಅನುದಾನಗಳು ತರಕ್ಕೆ ಎಲ್ಲರ ಕೈಲಿ ನಿಗಾಂಗಿಲ್ಲ. ಖಂಡಿತವಾಗಿ ಎಮ್ ಎಲ್ ಮಾಡಿ ನಮ್ಮ ತಾಲೂಕು ಹಿಂದೆ ಎಂದೂ ಕಾಣದಂತ ಅಭಿವೃದ್ಧಿ ಆಗ್ತದೆ. ಒಂದಿಲ್ಲ ಒಂದ್ಸಲ ಅಂದ್ರೂ ಯೋಗ್ಯತೆ ಐತೆ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಿಮ್ಮ ಹೆಸರು ಸರ್? ಅಡಿಯಪ್ಪ. ಅಪ್ಪನ ಗಲಗಲಿ. ಏನ್ ಮಾಡ್ತೀರಾ? ಇಲ್ಲೇ ಹೊಲದಲ್ಲಿ ಕೂಲಿ ಮಾಡ್ತೀರಾ? ಹೆಂಗಿದೆ ನಿಮ್ಮ ಬೆಳಗಿ ಕ್ಷೇತ್ರ? ಬೆಳಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ. 5 ವರ್ಷದಲ್ಲಿ ಆಗಿದ್ಯಾ? ಹ್ಮ್. ಮತ್ತೆ ಇಲ್ಲಿ ನಮ್ಮಲ್ಲಿ ರೊಳ್ಳಿ ಗ್ರಾಮಕ್ಕೆ ಒಂದ್ 2-3 ಕೋಟಿ ರೂಪಾಯಿ ಅನುದಾನ ತಂದಾರ. ಕುಡಿ ನೀರಿನ ವ್ಯವಸ್ಥೆ ಐತಿ. ಈಗಾಗಲೇ ನಾವು ನಿರಾನಿನ ಇನ್ನೊಂದ್ಸಲ ಆಗ್ಬೇಕಂತ ನಮ್ದೆಲ್ಲ ಆಸೆ ಐತಿ. ಅದಕ್ಕಾಗಿ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಬೆಂಬಲ ಕೊಡ್ತೀರಾ? ಮತ್ತೆ ಇದೇ ಎಲೆಕ್ಷನ್ ಅಲ್ಲಿ ಮತ್ತೆ ನಿರಾನಿ ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವ. 100ಕ್ಕೆ 100 ಗೆಲ್ಲಿಸ್ತೀವ. ನಮಗೆ ಅಭಿವೃದ್ಧಿ ಮಾಡ್ಯಾರ, ಕೆಲಸ ಒಳ್ಳೇದು ಮಾಡ್ಯಾರ. ಮತ್ತೆ ಯಾವುದೋ ಗುಡಿ ಏನ ಅಲ್ಲಿ ಅನುದಾನ ನಮಗೆ ತಂದು ಕೊಟ್ಟಾರ. ಹಿಂಗಾಗಿ ಅವ್ರು ನಮ್ಮನ್ನ ಈ ಸಲ ನಾವು ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡ್ತೀರಾ? ಸೊ ಎಮ್ ಎಲ್ ಎ ಆಗ್ತಾರೆ? ಆಗ್ತಾರೆ. ಮಂತ್ರಿ? ಮಂತ್ರಿನೂ ಆಗ್ತಾರೆ ಅವರು. ಈಗ ಈಗ ಮೊದಲ ಲಿಸ್ಟ್ ನಲ್ಲಿ ಮೊದಲು ಇದು ಆಗಿತ್ತು. ಈಗ ಮುಂದಾರು ಇನ್ನೂ ಚಾನ್ಸ್ ಅವ್ರಿಗೆ ಐತ್ರಿ. ಸೇಮ್ ಆಗ್ತಾರಾ? ಹಾ, ಓಕೆ ರೀ. ಸೇಮ್ ಮಾಡ್ತೀರಾ? ಸೇಮ್ ಮಾಡೋದು ಆಸೆ ಐತ್ರಿ ನಮಗೆ. ಸೇಮ್ ಆಗ್ತಾರ ಅಂತ ಹೇಳ್ತೀರಾ? ಆಗ್ಬೋದಾ? ಸೇಮ್ ಆಗ್ಬೋದು, ಚಾನ್ಸ್ ಐತ್ರಿ. ಒಟ್ನಲ್ಲಿ ನೀರಾನವ್ರು ಗೆಲ್ಲಿಸ್ತೀರಾ ಬೆಳಿಗ್ಗೆಯಲ್ಲಿ? ಏನ್ 100ಕ್ಕೆ 100? ಏನಾಗ್ಬೇಕು ನಿಮ್ ಕ್ಷೇತ್ರಕ್ಕೆ, ನಿಮ್ ಕಡೆ, ನಿಮ್ ಊರಿಗೆ? ನಮ್ಮಲ್ಲಿ ಇನ್ನೂ ಯಾರು ಸವಲತ್ತುಗಳು ಇನ್ನೂ ಕೊಡ್ತಾ ಇದಾರೆ ಅವರು. ಕೇಳಿದ್ರೆ ಯಾವ್ದು ಇಲ್ಲ ಅಂತಿಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡಿದಾರೆ. ಒಳ್ಳೆ ಕೆಲಸ ಮಾಡಿದಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಗೆಲ್ಲಿಸ್ತೀರ ಅಂತೀರಾ? ಗೆಲ್ಲಿಸ್ತೀವಿ. ಇನ್ನೇನಾಗ್ಬೇಕಿತ್ತು ಸರ್? ಇನ್ನು ಸಣ್ಣ ಸಣ್ಣ ಕೆಲಸಗಳು ಅದಾವ. ಆದ್ರೆ ಮೇಜರ್ ಅಷ್ಟು ವರ್ಗಗಳಿಗೆ ನಮ್ಮೇನ್ ಬೇಕಾಗಿದ್ದು ಆಗಲೋ ಅದ್ರ ರಸ್ತೆ ಬೇಕಾಗಿತ್ತು. ರಸ್ತೆ ದೊಡ್ಡದಾಗಿದೆ ಸರ್. 2 ಕೋಟಿ ರೂಪಾಯಿ ಹಾಕಿ ಇದು ಒಂದು ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆ ಮಾದರಿ ರಸ್ತೆ ಮಾಡ್ಕೊಟ್ಟಾರೆ ನಮಗೆ. ಈ ರಸ್ತೆ ನೋಡಿ ಇಡೀ ತಾಲೂಕಿನವರು ಮೆಚ್ಚಾರ ನಮ್ಗೆ. ಭಾಳ ಹೈಟೆಕ್ ರೋಡ್ ಮಾಡ್ಕೊಟ್ಟಾರೆ ಸರ್. ಹೈಟೆಕ್ ರೋಡ್ ಮಾಡ್ಕೊಟ್ಟಾರೆ. ಮತ್ತು ಸ್ಕೂಲ್ಗೆ ಸಾಕಷ್ಟು ಅನುದಾನ ಕೊಡ್ತಾರೆ ಸರ್ ಅವರು. ಸ್ಕೂಲ್ಗಳಿಗೆ ಮೊದಲು ಭಾಳ ಶಿಕ್ಷಣಕ್ಕೆ ಭಾಳ ಆದ್ಯತೆ ಕೊಡ್ತಾರೆ. ನಮ್ಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ತಾಲೂಕಿಗೆ ಇರುವಂಥ ಒಂದೇ ಒಂದು ಸ್ಕೂಲ್ ನಮ್ಮ ರೊಳ್ಳಿ ಕೊಟ್ಟಾರೆ. ರೊಳ್ಳಿಯಲ್ಲಿ ಇಡೀ ತಾಲೂಕಿನಲ್ಲಿ ಇರುವಂಥ ಒಂದು ಸ್ಕೂಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲು. ಕಾಲೇಜು LKG ಇಟ್ಕೊಂಡು ಕಾಲೇಜ್ವರೆಗೂ ನಮ್ಮ ರೊಳ್ಳಿಯಲ್ಲೇ ಇದೆ. ಆ ಸ್ಕೂಲ್ ಕೊಟ್ಟಿದ್ದಾರೆ. ಮತ್ತು ನಿರಾಣಿ ಫೌಂಡೇಶನಲ್ಲಿ ಸಾಕಷ್ಟು ಯಾರಿಗಾದ್ರೂ ಕಾಲೇಜಿಗೆ ಒಂದು 2-3 ವರ್ಷದಿಂದ ಆಗಿದೆ ಸರ್. ನಿರಾಣಿ ML ಆಗಿರ್ಬೇಕು. ಹಾಂ, ಫಸ್ಟ್ ಪೀರಿಯಡ್ನಲ್ಲಿ ಅವರೇ ತೊಗೊಂಬಂದು ಕೊಟ್ಟಿದ್ದು ನಮಗೆ. ಲಾಸ್ಟ್ ಪೀರಿಯಡಲ್ಲಿ 2018 ಪೀರಿಯಡ್ನಲ್ಲಿ ಅವರೇ ಕಾಲೇಜ್ ಕೊಟ್ಟಿದ್ದು. ಕರ್ನಾಟಕ ಪಬ್ಲಿಕ್ ಸ್ಕೂಲು ನಮ್ಮ ರೊಳ್ಳಿಗೆ ಅವರೇ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟರು. ಚೆನ್ನಾಗಿ ಕೆಲಸ ಮಾಡ್ಯಾರ ರೋಡು ಸರ್. ಅವ್ರದ್ದು ಯಾವುದೇ ಒಂದು ಲೋಪ ಎಲ್ಲ ಹೇಳಕ್ಕೆ ಎಲ್ಲ ಥರ ಅನುಕೂಲ ಮಾಡಿಕೊಟ್ಟಾರೆ. ಖಂಡಿತವಾಗಿ ಸರ್, ಖಂಡಿತವಾಗಿ ಗೆಲ್ಲಿಸ್ಕೊಡ್ತೀವಿ. ಎಷ್ಟು ಓಟು? ನಮ್ಮ ಅಂದಾಜು ಒಂದು 15-20 ಸರ್ಲಿಲ್ಲೇ ಬರ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ಕಿಂತನೂ ಈ ಸಲ ಜಾಸ್ತಿ ಅನುದಾನ ತೊಗೊಂಬಂದಾರೆ. ನಮ್ಮ ತಾಲೂಕಿನ ಪ್ರಕಾರ ಹೇಳ್ಬೇಕಂದ್ರೆ ಒಂದು 4 ಕೋರಿ ದೇವಸ್ಥಾನಗಳಿಗೆ, 4 ಕೋರಿ 100 ನಮ್ಮ ತಾಲೂಕಿನಲ್ಲಿ ಆದಂಥ ಒಂದು 4 ಕೋರಿ 100 ದೇವಸ್ಥಾನಗಳಿಗೆ 5 ಲಕ್ಷ 10 ಲಕ್ಷ ತರ ಈ ಥರ ಸಮುದಾಯ ಭವನಗಳು ಹಾಕಿಕೊಟ್ಟಾರೆ. ಶಿಕ್ಷಣಕ್ಕೆ ಸಾಕಷ್ಟು ಓದ್ಕೊಟ್ಟಾರೆ. ಮೇಲಾಗಿ ಅವ್ರು ವೈಯಕ್ತಿಕವಾಗಿ ರಾಜಕೀಯ ಬಿಟ್ಟು ಇನ್ನೊಂದು ಏನರ ಅವ್ರನ್ನ ನೋಡ್ಬೇಕಂತಂದ್ರೆ ಫೌಂಡೇಶನ್ ವತಿಯಿಂದ್ರೆ ಅವ್ರ ಫೌಂಡೇಶನ್ ವತಿಯಿಂದ ನಿರಂತರವಾಗಿದ್ದು ಇದು 10-15 ವರ್ಷದಿಂದ ನಡ್ಕೊಂಡು ಬಂದಾಯ್ತಿದ್ದು. ಆ ಫೌಂಡೇಶನ್ ವತಿಯಿಂದ್ರೆ ಯಾರಾದ್ರೂ ಅನಾರೋಗ್ಯ ಪೀಡಿತರಿದ್ರಂದ್ರೆ, ಹಾರ್ಟ್ ಸ್ಟಂಟ್ ಹಾಕ್ಸ್ಕೊಳ್ಳೋರಿದ್ರಂದ್ರೆ, ಆಮ್ಯಾಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸೋದಿದ್ರೆ ಇವೆಲ್ಲವನ್ನು ಉಚಿತವಾಗಿ ಮಾಡಿಕೊಟ್ಟಾರೆ. ಫ್ರೀಯಾಗಿ ಮಾಡ್ಕೊಡ್ತಿದ್ದಾರೆ? ಫ್ರೀಯಾಗಿ ಮಾಡ್ಕೊ. ಅವ್ರ ಫೌಂಡೇಶನ್ ವತಿಯಿಂದ ಎಲ್ಲ ಚೆನ್ನಾಗಿದೆ ಸರ್. ಮತ್ತು ಈ ಹೊಸದಾಗಿ ಒಂದು 8 ಆಂಬುಲೆನ್ಸ್ ಬಿಡುಗಡೆ ಮಾಡಿದ್ದಾರೆ. 8 ವೈಯಕ್ತಿಕ ಅವ್ರ ಫೌಂಡೇಶನ್ ವತಿಯಿಂದ್ರೆ 8 ತಾಲೂಕಿನಲ್ಲಿ ಅವರು 8 ಆಂಬುಲೆನ್ಸ್ನ ಫ್ರೀಯಾಗಿ ಮಾಡಿಕೊಟ್ಟಾರೆ. ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಸರ್. ಇಂಥವ್ರು ಸಿಕ್ಕಿದ್ದು ನಮ್ಮ ತಾಲೂಕಿನ ಒಂದು ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅನುದಾನಗಳು ತರಕ್ಕೆ ಎಲ್ಲರ ಕೈಲಿ ನಿಗಾಂಗಿಲ್ಲ. ರಾಜಮಟ್ಟದ ಹೋಗಿ ಎಲ್ಲರ ಕೈಲಿ ಅನುದಾನ ತರಕ್ಕೆ ನಿಗಾಂಗಿಲ್ಲ. ಇವ್ರು ನಮ್ಮ ನಿರಾಣಿ ಸಾಹೇಬರು ಸ್ಟ್ರಾಂಗ್ ಲೀಡರ್ ಆಗಿರೋದ್ರಿಂದ ಒಳ್ಳೆ ಅನುದಾನ ಇವರಿಗೆ ಹಾಕಿ ಕೊಡ್ತಾರೆ. ಇವ್ರು ನಮ್ಮ ಕ್ಷೇತ್ರಕ್ಕೆ ಅದನ್ನ ತಂದು ಕೆಲಸ ಮಾಡಿಕೊಡ್ತಾರೆ. ಅವ್ರನ್ನ ಎಮ್ಎಲ್ಎ ಮಾಡ್ತೀವಿ. ಖಂಡಿತವಾಗಿ ಎಮ್ಎಲ್ಎ ಮಾಡ್ತೀವಿ. ಯಾರು ಸಿಎಂ ಆಗಬೇಕು BJP ಇಂದ ಸರ್? ನಮಗೆ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡ್ಯಾರ. ಇಂಥ ಸಿಎಂ ಸಿಕ್ಕಿದ್ದು ಒಂದು ದೊಡ್ಡ ಪುಣ್ಯ. ಯಾಕಂದ್ರೆ ಭಾಳ ಚತುರ ಮನುಷ್ಯರ ಅದಾರ. ನಮ್ಮ ಸಾಹೇಬ್ರಿಗೆ ಒಂದು ಅವಕಾಶ ಸಿಕ್ಕರೆ ಅವರು ಇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರ ನಮಗೆ ನಂಬಿಕೆ. ಮುರುಗೇಶ್ ನಾರಾಯಣ ಸಾಹೇಬ್ ಆಗ್ಬೇಕು. ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಸರ್. ಈಗೆಲ್ಲ ನಾವು ಮಲೆನಾಡು ಪ್ರದೇಶದಲ್ಲಿ ಹೋದ್ರೆ ಶಿವಮೊಗ್ಗ ಮತ್ತೊಂದು ಜಿಲ್ಲೆ
ಯಾರ ಮುಖ್ಯಮಂತ್ರಿ ಆಕಾರ ಜಿಲ್ಲೆಗಳೆಲ್ಲ ಸಾಕಷ್ಟು ಅಭಿವೃದ್ಧಿ ಆಗ್ಯವು. ಹಂಗೆ ಇವ್ರು ಏನಾದ್ರು ನಮ್ಗೆ ನಮ್ಮ ಎಮ್ ಎಲ್ ಎವರು ಏನಾದ್ರು ಮುಖ್ಯಮಂತ್ರಿ ಆದ್ರೆ ನಮ್ಮ ತಾಲೂಕು ಹಿಂದೆಂದೂ ಕಾಣದಂತ ಅಭಿವೃದ್ಧಿ ಆಗ್ತದೆ. ನಮ್ಗೆ ಅದೊಂದು ವಿಶ್ವಾಸ ಇದೆ ಅವರು. ಆದ್ರೆ ಮುಖ್ಯಮಂತ್ರಿ ಆಗ್ತಾರೆ ಸರ್, ಅವ್ರ ಪ್ರಯತ್ನ ಅವ್ರ ಪರಿಶ್ರಮವಾದಿಗಳನ್ನು ನೋಡಿದ್ರೆ ಅವ್ರು ಖಂಡಿತವಾಗಿ ಅವ್ರ ಹನಿ ಬರದಾಗ ಮುಖ್ಯಮಂತ್ರಿ ಆಗುವುದು. ಒಮ್ಮಿಲ್ದ ಒಮ್ಮೆ ಒಂದಿಲ್ಲ ಒಂದ್ಸಲ ಅಂದ್ರೂ ಯೋಗ್ಯತೆ ಐತೆ ಅವ್ರಿಗೆ ಮುಖ್ಯಮಂತ್ರಿ ಆಗುವಂಥದ್ದು. ಅಷ್ಟು ಕೆಪೇಬಲ್ ವ್ಯಕ್ತಿ ಅವರು. ಸರ್, ನಿಮ್ಮ ಹೆಸರು? ಬಣ್ಯಪ್ಪ ಜೋಗಿ ಅಂತೇಳಿ, ಗ್ರಾಮ ಪಂಚಾಯತ್ ಸದಸ್ಯರು. ಹೆಂಗಿದೆ ನಿಮ್ಮ ಬೀಳಿಗೆ ಕ್ಷೇತ್ರ? ಬೀಳಿಗೆ ಕ್ಷೇತ್ರ ಹೆಸರಲ್ಲಿ ಹೊಸ ವಾತಾವರಣ ಆಗಿದೆ. ಹೊಸ ವಾತಾವರಣ ಆಗಿದೆ. ನಿರಾಣಿ ಅವರು ಎಂ ಎಲ್ ಎ ಇದ್ದಾರೆ, ಮಂತ್ರಿಗಳಿದ್ದಾರೆ, ನೆಕ್ಸ್ಟ್ ಬಿಜೆಪಿ ಇಂದ ಅವರೇ ಸ್ಪರ್ಧೆ ಮಾಡ್ತಾ ಇದಾರೆ. ಕಾಂಗ್ರೆಸ್ ಇಂದ ಯಾರಂತ ಗೊತ್ತಿಲ್ಲ, ಇನ್ನು ಗೊತ್ತಿಲ್ಲ. ಟಿಕೆಟ್ ಫೈಟ್ ನಡೀತಾ ಇದೆ. ನಡೀತಾ ಇದೆ. ಯಾರಾಗ್ಬೋದು ಎಂ ಎಲ್ ಎ ನೆಕ್ಸ್ಟ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ? ಜೆ ಟಿ ಪಾಟೀಲ್. ಜೆ ಟಿ ಪಾಟೀಲ್ ಟಿಕೆಟ್ ಕೊಡ್ತಾರಾ? ಕೊಡ್ತಾರೆ. ನೂರಕ್ಕೆ ನೂರು ಕೋತಾ ಅವ್ರು ನನಗೆ ಬೇಕು ಅಂತಿದ್ದಾರೆ ಕಾಂಗ್ರೆಸ್ ನಲ್ಲಿ. ಅವ್ರು ಯಾವ ನಡೆಯಂಗಿಲ್ಲ. ಎಸ್ ಆರ್ ಪಾಟೀಲ್ ನನಗೆ ಬೇಕು ಅಂತಿದ್ದಾರೆ. ಅವ್ರಿಗೂ ಆಗುದಿಲ್ಲ. ಸೊ ಕಾಂಗ್ರೆಸ್ ಟಿಕೆಟ್ ಫೈಟ್ ನಲ್ಲಿ ನಿರಾಣಿ ಅವ್ರು ಗೆಲ್ತಾರೆ ಅಂತ? ಹಾ, ಇದಿಲ್ಲ ಜೆ ಟಿ ಪಾಟೀಲ್ ಗೆಲ್ತಾರೆ ಕಾಂಗ್ರೆಸ್ ದಲ್ಲಿ. ಅಲ್ಲ, ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಯಾರು ಸಿಗುತ್ತ ಗೊತ್ತಿಲ್ಲ, ಅವ್ರೆ ಕಿತ್ತಾಡ್ತಾ ಇದಾರೆ. ಇಲ್ಲ ಇಲ್ಲ, ಕ್ಷೇತ್ರ ಹೆಂಗ್ ಗೆಲ್ತಾರೆ ಅಂತ? ಇಲ್ಲ ಇಲ್ಲ, ಕಿತ್ತಾಡಂಗಿಲ್ಲ. ನೂರಕ್ಕೆ ನೂರಕ್ಕೆ ಜೆ ಟಿ ಪಾಟೀಲ್ಗೆ ಟಿಕೆಟ್ ಆಗತ್ತೆ, ಅವರೇ ಬರ್ತಾರೆ. ಜೆ ಟಿ ಪಾಟೀಲ್ಗೆ ಆಗಿಲ್ಲ ಅಂದ್ರೆ ಟಿಕೆಟ್ ಆಗತ್ತೈತೆ? ನೂರಕ್ಕೆ ನೂರು ಶತಶುದ್ಧ ಆಗತ್ತೈತೆ. ಈಗ ನಿಮ್ಮ ಕ್ಷೇತ್ರದಿಂದ ನಿರಾಣಿ ಅವರು ಎಮ್ ಎಲ್ ಎ ಆಗಿದ್ದಾರೆ, ಗೆದ್ರೆ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆ ಇದೆ. ಅದು ಅವರು ಪಾರ್ಟಿಗೆ ಬಿಟ್ಟು ಕೊಟ್ಟಂತ ವಿಚಾರ. ಅದು ನಮಗೆ ನಿಮ್ಮ ಕ್ಷೇತ್ರದಿಂದ ಒಬ್ರು ಗೆದ್ರೆ ಸಿ ಎಂ ಆಗ್ತಾರೆ ಅಂತ ಖುಷಿ ಇಲ್ವಾ? ಆಗ್ಬೋದಪ್ಪ ಅಂತ? ಅದು ನಮ್ಮ ಪಾರ್ಟಿಗೆ ನಮ್ಮ ಸಂಬಂಧಪಟ್ಟ ವಿಷಯ. ಅದು ಅವ್ರವ್ರ ಕಾರ್ಯಕರ್ತರ ಸಂಬಂಧಪಟ್ಟು. ನಮಗೊಂದು ಜೆ ಟಿ ಪಾಟೀಲ್ ಎಮ್ ಎಲ್ ಎಕ್ಕನ ಅವನೇ ಬರ್ತಾನೆ. ಅವರಲ್ಲಿ ನಮ್ಮಲ್ಲಿ ಅದು ಐತಿ, ಸಲ ಮಾಡ್ತದೆ. ಹೊಸ ವಾತಾವರಣ ಬಿಸಿದೆ. ಓಕೆ, ಏನಾಗಬೇಕಿದೆ ಕ್ಷೇತ್ರಕ್ಕೆ? ಕರೆಕ್ಟ್ ಕೇಳಿದ್ರೆ ನಿಮ್ಮ ಪಂಚಾಯತ್ ದುಡ್ಡು, ಎನ್ ಆರ್ ಎಸ್ ದುಡ್ಡು, ಎನ್ ಆರ್ ಎಸ್ ದುಡ್ಡು 108 ಷರತ್ತುಗಳು ಹಾಕ್ತಾರೆ. ಆ ಷರತ್ತಿಗೆ ನಮ್ಮಲ್ಲಿ ಮಾಡೋಕ್ಕೆ ಜನರನ್ನು ಇದು ಇಲ್ಲ. ಹಿಂಗಾಗಿ ಕೇಸಿ ಅದೊಂದು ನಮ್ಮಲ್ಲಿ ವೀಕ್ನೆಸ್ ಐತಿ. ಮತ್ತೆ ಮೇಲೆ ಇಲ್ಲಿ ಒಮ್ಮೆ ಕ್ಷೇತ್ರಕ್ಕೆ ಒಮ್ಮೆ 2 ಸಲ ಅಷ್ಟೇ ಬಂದಿದ್ದಾರೆ, ಅದನ್ನ ಬಿಟ್ಟರೆ ಬಂದಿಲ್ಲ.